ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಭೀಕರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರೇಣುಕಾಸ್ವಾಮಿ ಶವ ಬಿಸಾಡಿದ ನಂತರ ಅಲ್ಲಿ ಏನ್ ನಡೆಯಿತು? ದರ್ಶನ್ ಗ್ಯಾಂಗ್ನಿಂದ ನಡೆದ ರೇಣುಕಾಸ್ವಾಮಿ ಭೀಕರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಅಪ್ಡೇಟ್ಗಳನ್ನು ನೀವು ನೋಡಿದಿರಿ. ರೇಣುಕಾಸ್ವಾಮಿ ಶವ ಬಿಸಾಡಿದ ನಂತರ ಏನ್ ನಡೆಯಿತು? ಡಿ ಗ್ಯಾಂಗ್ನ ಮತ್ತೊಂದು ರಕ್ಷಸ ಕೃತ್ಯ ಬಯಲಾಗಿತ್ತು. ಶವ ಬಿಸಾಕಿದ ನಂತರ ಪೊಲೀಸರ ದಾರಿ ತಪ್ಪಿಸೋದಕ್ಕೆ ಏನ್ ಸಂಚು ನಡೆಸಿದ್ರು ಅನ್ನು ತಾವು ಬಂದಿದ್ದ ಕಾರನ್ನ ಬಿಟ್ಟು ಆಟೋದಲ್ಲಿ ಪ್ರಯಾಣ ಮಾಡಿದ್ರು. ಕಾರಲ್ಲಿ ಶವವನ್ನ ಹಾಕೊಂಡು ಬಂದಿರ್ತಾರೆ, ಶವ ಬಿಸಾಡ್ತಾರೆ, ಅದಾದ್ಮೇಲೆ ತಾವು ಬಂದಿದ್ದ ಕಾರ್ ಬಿಟ್ಟು ಆಟೋದಲ್ಲಿ ಟ್ರಾವೆಲ್ ಮಾಡ್ತಾರೆ. ಪೊಲೀಸರಿಂದ ತಪ್ಪಿಸಿಕೊಳ್ಳೋದಕ್ಕೆ ಆಟೋದಲ್ಲಿ ಪ್ರಯಾಣಿಸ್ತಾರೆ. ಆರೋಪಿಗಳ ಪ್ರತಿ ಹೆಜ್ಜೆಯನ್ನ ಹಾಕಿ ಸಾಕ್ಷಿಯಾಗುತ್ತೆ. ರಾಜಕಾಲುವೆ ಬಳಿ ಶವ ಎಸೆದ ನಂತರ ಆಟೋ ಹತ್ತಿ ಕಾರ್ತಿಕ್ ಮತ್ತು ನಿಖಿಲ್ ನಾಯಕ್ ಎಸ್ಕೇಪ್ ಆಗ್ತಾರೆ. ಸುಮ್ನಳ್ಳಿಯಿಂದ ನಾಯಂಡಳ್ಳಿ ತನಕ ಆಟೋದಲ್ಲೇ ಹೋಗ್ತಾರೆ. ಇಬ್ಬರ ಹೆಜ್ಜೆಯ ಜಾಡು ಕುರಿತು ಪೊಲೀಸರು ತನಿಖೆ ನಡೆಸುತ್ತಾರೆ. ಆರೋಪಿಗಳು ಪ್ರಯಾಣಿಸಿದಂತ ಆಟೋವನ್ನ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಆಟೋ ಚಾಲಕನಿಂದ ಹೇಳಿಕೆಯನ್ನ ಪಡೆದಿದ್ದಾರೆ. ವಿಚಾರಣೆ ನಡೆಸಿದ್ರು. ಆಟೋ ಚಾಲಕನನ್ನ ಪತ್ತೆ ಹಚ್ಚಿ, ಏನಾಯ್ತು, ಎಲ್ಲಿ ಆಟೋ ಹತ್ತಿರೋದು, ಎಲ್ಲವರು ಇಳಿದ್ರು, ಏನೇನ್ ಮಾತುಗಳಾಯ್ತು, ಇಂತ ಹಲವು ವಿಷಯಗಳ ಬಗ್ಗೆ ವಿಚಾರಣೆ ನಡೆಸಿದ್ದಾರೆ ಪೊಲೀಸರು. ಚಾಲಕನನ್ನ ಸಾಕ್ಷಿಯಾಗಿ ಮಾಡಿದ್ದಾರೆ ಪೊಲೀಸರು. ಈ ಪ್ರಕರಣದಲ್ಲಿ ಈತನು ಕೂಡ ಒಬ್ಬ ಸಾಕ್ಷಿ. ಚಾಲಕನ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ. ಆರೋಪಿಗಳು ಪ್ರಯಾಣಿಸಿದಂತಹ ಆಟೋ, ಆ ಆಟೋವನ್ನ ಪೊಲೀಸರು ಈಗ ಪತ್ತೆ ಹಚ್ಚಿದ್ದಾರೆ. ಆ ಚಾಲಕನನ್ನ ಪತ್ತೆ ಹಚ್ಚಿ ವಿಚಾರಣೆ ನಡೆಸಿ ಆತನ ಹೇಳಿಕೆಯನ್ನ ದಾಖಲಿಸಿಕೊಂಡು ಈ ಪ್ರಕರಣದಲ್ಲಿ ಸಾಕ್ಷಿಯನ್ನಾಗಿ ಮಾಡಿದ್ದಾರೆ ಪೊಲೀಸರು. ಈಗಾಗಲೇ ದರ್ಶನ್ ಅಂಡ್ ಗ್ಯಾಂಗ್ನ ವಿರುದ್ಧ ನೂರಾರು ಸಾಕ್ಷಿಗಳನ್ನ ಪೊಲೀಸರು ಕಲೆ ಹಾಕಿದ್ದಾರೆ. ಹಲವು ಪ್ರಮುಖವಾದಂತಹ ಸಾಕ್ಷಿಗಳೇ ಸಿಕ್ಕಿದೆ. ಶವವನ್ನ ಬಿಸಾಡಿದ ನಂತರ ಏನಾಯ್ತು ಅಂತ ವಿಚಾರಣೆ ನಡೆಸಿದ ಸಂದರ್ಭದಲ್ಲಿ ಗೊತ್ತಾಗಿರೋದು, ಶವ ಸಾಗಿಸಿದಂತ ಕಾರನ್ನ ಬಿಟ್ಟು ಆಟೋದಲ್ಲಿ ಬಂದ್ರು ಅಂತ. ಯಾವ ಆಟೋ, ಎಲ್ಲಿಂದ ಎಲ್ಲಿಗೆ ಪ್ರಯಾಣ ಮಾಡಿದ್ರು, ಇಂತಹ ಹಲವು ವಿಷಯಗಳ ಬಗ್ಗೆ ಮಾಹಿತಿ ಪಡೆದು ಆಟೋ ಪತ್ತೆ ಹಚ್ಚಿದ್ದಾರೆ ಪೊಲೀಸರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.